ತುಳುನಾಡು ಈ ಊರು ವಿಭಿನ್ನವಾದ ಸಂಸ್ಕೃತಿ ವಿಶಿಷ್ಟವಾದ ಆಚರಣೆಗೆ ಹೆಸರುವಾಸಿ ಗಣೇಶ ಈಶ್ವರ ಪಾರ್ವತಿ ಮಹಾವಿಷ್ಣು ಸುಬ್ರಹ್ಮಣ್ಯ ಹೀಗೆ ಅನೇಕ ಬಗೆಯ ದೇವರುಗಳನ್ನ ಭಕ್ತಿಯಿಂದ ಪೂಜೋ ಈ ಪ್ರದೇಶದಲ್ಲಿ ಇಂದಿಗೂ ಸಹ ಇಲ್ಲಿನ ಜನರು ನಾಗಾರಾಧನೆ ಭೂತಾರಾಧನೆಯನ್ನ ಬಹುವಾಗಿ ನಂಬಿಕೊಂಡು ಬಂದಿದ್ದಾರೆ ಬನ್ನಿ ಇಂದಿನ ಸಂಚಿಕೆಯಲ್ಲಿ ದುಷ್ಟರನ್ನ ಶಿಕ್ಷಿಸೋ ಕೊರಗಜ್ಜನ ದರ್ಶನ ಮಾಡಿ ಆತನ ಕೃಪೆಗೆ ಪಾತ್ರರಾಗೋಣ ಕೊರಗಜ್ಜ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆ ಜನಪ್ರಿಯವಾದ ದೈವವಾಗಿದ್ದು ಧರ್ಮ ಮತ್ತು ಸತ್ಯದ ಪ್ರತೀಕವಾಗಿ ಈ ದೈವವನ್ನ ನಿಷ್ಠೆಯಿಂದ ಪೂಜಿಸಲಾಗುತ್ತದೆ ಮನೆಯಲ್ಲಿ ಯಾವುದಾದರೂ ವಸ್ತುಗಳು ಕಳುವಾದರೆ ಸಾಕು ಆ ದೇವನನ್ನ ಮನಸ್ಸಿನಲ್ಲಿ ನೆನೆದು ಅಜ್ಜ ಆ ವಸ್ತುಗಳನ್ನ ನನಗೆ ಮರಳಿ ಸಿಗುವಂತೆ ಮಾಡು ಹಾಗೆ ಮಾಡಿದಲ್ಲಿ ನಿನಗೆ ಇಷ್ಟವಾದ ವಸ್ತುಗಳನ್ನ ತಂದು ಅರ್ಪಿಸುತ್ತೇವೆ ಎಂದು ಹರಕೆಯನ್ನ ಹೊರೆ ಕಳೆದ ಹೋದ ವಸ್ತುಗಳು ಮರಳಿ ಸಿಗುತ್ತವಂತೆ ಹೀಗಾಗಿ ಇಲ್ಲಿನ ಜನರು ವಸ್ತುಗಳು ಕಳವಾದರೆ ಪೊಲೀಸರಲ್ಲಿ ಕಂಪ್ಲೇಂಟ್ ಕೊಡುವ ಮೊದಲು ಅಜ್ಜನ ಬಳಿ ಹರಕೆಯನ್ನು ಹೊತ್ತುಕೊಳ್ತಾರೆ ಆರೋಗ್ಯ ಸಮಸ್ಯೆ ವ್ಯಾಪಾರ ಸಮಸ್ಯೆ ಮಾನಸಿಕ ಸಮಸ್ಯೆ ಹೀಗೆ ಯಾವ ಬಗೆಯ ಸಮಸ್ಯೆಗಳಿದ್ದರೂ ಆ ಸಮಸ್ಯೆಗಳಿಗೆ ಕೊರಗಜ್ಜನ ಬಳಿ ಪರಿಹಾರವಿದೆ ಈತನಿಗೆ ಪ್ರಿಯವಾದ ವಿಳೆದೆಲೆ ಅಡಿಕೆ ಸುಣ್ಣ ತಂಬಾಕು ಬೀಡಿ ಶೇಂದಿ ಚಕ್ಕುಲಿಯನ್ನ ಸಮರ್ಪಿಸುತ್ತೇವೆ ಅಂತ ಹರಕೆ ಹೊತ್ತುಕೊಂಡರೆ ಆತ ನಮ್ಮ ಎಲ್ಲ ಕಷ್ಟಗಳನ್ನ ಕ್ಷಣ ಮಾತ್ರದಲ್ಲಿ ನೀಗಿಸುತ್ತಾನೆ ನಾವು ಕಷ್ಟದಲ್ಲಿದ್ದಾಗ ಯಾವ ಜಾಗದಲ್ಲಿ ಬೇಕಾದರೂ ನಿಂತು ಭಕ್ತಿಯಿಂದ ಅಜ್ಜ ನೀನೇ ನಮ್ಮನ್ನ ಕಾಪಾಡಬೇಕು ಅಂತ ಪ್ರಾರ್ಥಿಸಿದರೆ ಸಾಕು ಆತ ನಮ್ಮೆಲ್ಲ ದುಃಖ ದುಮ್ಮಾನುಗಳನ್ನ ದೂರ ಮಾಡುತ್ತಾನೆ ಎಂದು ಹೇಳಲಾಗುತ್ತದೆ ಹೀಗಾಗಿಯೇ ತುಳುನಾಡಿನ ಪ್ರತಿಯೊಬ್ಬ ವ್ಯಕ್ತಿಯು ಕೊರಗಜ್ಜನನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೆ ಇನ್ನು ರಾತ್ರಿಯ ಸಮಯದಲ್ಲಿ ಕೊರಗಜ್ಜನ ಸನ್ನಿಧಾನದ ಮುಂದೆ ಹೋಗುವಾಗ ಬೆಳಕನ್ನ ಹಚ್ಚಬಾರದು ಎಂಬುವಂತಹ ಪ್ರತೀತಿ ಇದೆ ಒಂದು ವೇಳೆ ಬೆಳಕನ್ನ ಹಚ್ಚಿದರೆ ಅವರಿಗೆ ಕೊರಗಜ್ಜ ಶಿಕ್ಷೆಯನ್ನ ನೀಡುತ್ತಾನೆ ಎಂದು ಹೇಳಲಾಗುತ್ತದೆ ಹೀಗಾಗಿಯೇ ರಾತ್ರಿ ಹೊತ್ತು ಈ ದೇವಾಲಯದ ಮುಂದೆ ಬರುವವರು ವಾಹನದ ಹೆಡ್ಲೈಟ್ ಅನ್ನ ಹಾಕದೇ ಬರುವುದು ಕೊರಗಜ್ಜನ ಮಹಿಮೆಯನ್ನ ಎತ್ತಿ ತೋರುತ್ತದೆ ಕೊರಗಜ್ಜನ ಆಲಯದ ಬಳಿ ಪ್ರತಿ ವರ್ಷ ಅಗೇಲು ಸೇವೆ ಮತ್ತು ಕೋಲಾ ಸೇವೆಯನ್ನ ಅದ್ದೂರಿಯಾಗಿ ಜರುಗಿಸಲಾಗುತ್ತದೆ ಕೋಲಾ ಸೇವೆ ಮಾಡುವಂತಹ ವ್ಯಕ್ತಿಯು ತಲೆಗೆ ಅಡುಕೆ ಹಾಳೆಯಿಂದ ಮಾಡಿದಂತಹ ಮುಟ್ಟಾಳೆ ಕವಚ ಸೊಂಟಕ್ಕೆ ಗೆಜ್ಜೆಯ ಪಟ್ಟಿ ಮೈತುಂಬ ಕಪ್ಪು ಮಸಿಯನ್ನ ಬೆಳೆದು ಕೈನಲ್ಲಿ ಬೆತ್ತವನ್ನ ಹಿಡಿದು ನತ್ತಿಸುತ್ತಾನೆ ಈ ಸಮಯದಲ್ಲಿ ಸಹಸ್ರಾರು ಮಂದಿ ಕೋಲಾ ಸೇವೆಯಲ್ಲಿ ಭಾಗಗೊಂಡು ಪುನೀತರಾಗುತ್ತಾರೆ ಇನ್ನು ಅಗೇಲು ಸೇವೆ ನಡೆಯುವಂತಹ ಸಂದರ್ಭದಲ್ಲಿ ಭಕ್ತಾದಿಗಳು ಕೊರಗಜ್ಜನಿಗೆ ಅರಿಕೆ ರೂಪದಲ್ಲಿ ಕುಡು ಬಸಳೆ ಮೀನಿನ ಪದಾರ್ಥ ಕೋಳಿಯ ಪದಾರ್ಥ ಉಪ್ಪಿನಕಾಯನ್ನ ಅರ್ಪಿಸಿ ಆತನ ಆಶೀರ್ವಾದವನ್ನು ಬೇಡುತ್ತಾರೆ ಸಮಾನತೆಯನ್ನು ಸಾರುವಂತಹ ಈ ದೈವನಿಗೆ ಜಾತಿ ಮತಗಳ ಭೇದವಿಲ್ಲ ಯಾರು ಬೇಕಾದರೂ ಈ ದೇವನ ಸನ್ನಿಧಾನಕ್ಕೆ ಬಂದು ಆತನನ್ನು ಪೂಜಿಸಬಹುದಾಗಿದೆ ಕೊರಗಜ್ಜನ ಮೂಲ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಕುತ್ತಾರು ಎಂಬುವಂತಹ ಪ್ರದೇಶದಲ್ಲಿದೆ ಈ ದೇವರನ್ನ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ದರ್ಶನ ಮಾಡಬಹುದಾಗಿದೆ ಮಂಗಳೂರಿನ ಬೋಲಾರ್ನಲ್ಲಿ ನೆಲೆಸಿರುವಂತಹ ಕೊರಗಜ್ಜನ ದೇವಾಲಯವು ರಾಜಧಾನಿ ಬೆಂಗಳೂರಿನಿಂದ 351 ಕಿಲೋಮೀಟರ್ ಮೈಸೂರಿನಿಂದ 254 ಕಿಲೋಮೀಟರ್ ಹುಬ್ಬಳ್ಳಿಯಿಂದ 370 ಕಿಲೋಮೀಟರ್ ಉಡುಪಿಯಿಂದ 63 ಕಿಲೋಮೀಟರ್ ಮಂಗಳೂರಿನಿಂದ 11 ಕಿಲೋಮೀಟರ್ಗಳ ದೂರವಿದೆ ಮಂಗಳೂರಿಗೆ ರಾಜ್ಯದ ಎಲ್ಲಾ ಭಾಗಗಳಿಂದ ಬಸ್ಗಳ ಸೌಲಭ್ಯವಿದ್ದು ಮಂಗಳೂರು ಉತ್ತಮವಾದ ರೈಲ್ವೆ ಸಂಪರ್ಕ ಹಾಗೂ ವಿಮಾನ ಸೇವೆಗಳು ಸಹ ಲಭ್ಯವಿದೆ ಸಾಧ್ಯವಾದರೆ ನೀವು ಒಮ್ಮೆ ದಕ್ಷಿಣ ಕನ್ನಡ ಜಿಲ್ಲೆಯ ಆರಾಧ್ಯ ದೈವವಾದ ಕೊರಗಜ್ಜನ ದೇವಾಲಯಕ್ಕೊಮ್ಮೆ ಭೇಟಿ ನೀಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿಕೊಡಿ ನೀವು ಸಹ ಕೊರಗಜ್ಜನ ಭಕ್ತರಾಗಿದ್ದಲ್ಲಿ ಹಾಗೂ ಈ ವಿಡಿಯೋ ಏನಾದರೂ ನಿಮಗೆ ಉಪಯುಕ್ತ ಎನಿಸಿದಲ್ಲಿ ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ದಿವ್ಯ ಕ್ಷೇತ್ರದೊಂದಿಗೆ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಶ್ರೀ ಆಂಜನೇಯ ಸ್ವಾಮಿ ಉಪಾಸಕರು ಪಂಡಿತ್ ಜೋಶಿ ನಿಮ್ಮ ಸಮಸ್ಯೆಗಳಾದ ಸ್ತ್ರೀ ಪುರುಷ ಪ್ರೇಮ ವಿಚಾರ ಮದುವೆ ವಿಳಂಬ ಸಂತಾನ ಸಮಸ್ಯೆ ಗಂಡ ಹೆಂಡತಿ ಸಮಸ್ಯೆ ಮಾಟ ಮಂತ್ರ ನಿವಾರಣೆ ವಶೀಕರಣ ಇನ್ನು ಯಾವುದೇ ರೀತಿಯಾದ ಸಮಸ್ಯೆಗಳಿದ್ದರೂ ಹಿಂದೆ ಕರೆ ಮಾಡಿ ಶ್ರೀ ಆಂಜನೇಯ ಸ್ವಾಮಿ ಉಪಾಸಕರು ಕರೆ ಮಾಡುವ ಸಂಖ್ಯೆ 9663375151